ಶುಭೋದಯ ಮಕ್ಕಳೇ. ನಿನ್ನಿನ ತರಗತಿಯಲ್ಲಿ ನೀವು ನೋಡಿದ್ರಿ ಸ್ವರಗಳ ಮಾಲೆ ಯಾವ ರೀತಿ ಮಾಡೋದು ಅಂತ, ಹೌದಲ್ವಾ? ನಾವು ಸ್ವರಗಳ ಮಾಲೆ ಹೇಗೆ ಮಾಡ್ಬೇಕೆಂಬುದನ್ನ ಕಲ್ಕೊಂಡ್ವಿ. ನಿನ್ನೆ ಏನ್ ಮಾಡಿದ್ವಿ? ನಿನ್ನೆ ಹೂಗಳ ಮಾಲೆ ಮಾಡುವ ತರ ಸ್ವರಗಳ ಮಾಲೆ ಮಾಡಿದ್ವಿ, ಹೌದಾ? ಸ್ವರ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ. ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರ ಸ್ವರ ಅಂತ ತಿಳ್ಕೊಂಡ್ರಿ. ಹೃಸ್ವ ಸ್ವರಗಳು ಯಾವಂತ ತಿಳ್ಕೊಂಡ್ರಿ. ದೀರ್ಘ ಸ್ವರ ಯಾವಂತ ತಿಳ್ಕೊಂಡ್ರಿ. ಮತ್ತು ಯೋಗ ವಾಹಗಳು ಯಾವಂತ ತಿಳ್ಕೊಂಡ್ರಿ. ಇವಾಗ ವ್ಯಂಜನಗಳು ಅಂತಂದ್ರೆ ಏನು? ಆಲ್ರೆಡಿ ಕಲ್ತಿದ್ದೀರಲ್ವಾ ವ್ಯಂಜನಗಳನ್ನ ನೀವು? ವ್ಯಂಜನಗಳು ಅಂತಂದ್ರೆ ಇವು ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು, ಹೌದಾ? ಯಾವ ಅಕ್ಷರಗಳಂದ್ರೆ ಸ್ವರಗಳ ಸಹಾಯವನ್ನು ಪಡೆದು ಬಳಕೆ ಮಾಡ್ತೀವೋ ಅವುಗಳನ್ನ ವ್ಯಂಜನಗಳು ಅಂತ ಕರಿತೀವಿ, ಹೌದಾ? ವ್ಯಂಜನಗಳಲ್ಲಿ ಎರಡು ಪ್ರಕಾರದ ವ್ಯಂಜನವನ್ನು ನೋಡ್ಬೋದು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಅಂತಂದ್ರೆ ಇಲ್ಲಿ ವರ್ಗಗಳಾಗಿ ಡಿವೈಡ್ ಮಾಡ್ತಾರೆ. ಐದೈದು ಅಕ್ಷರಗಳ ವರ್ಗ ಅಂದ್ರೆ ಕ ವರ್ಗ, ಚ ವರ್ಗ, ಟ ವರ್ಗ, ಹೌದಾ? ತ ವರ್ಗ, ಪ ವರ್ಗ, ಐದೈದು. ಯಾವ ರೀತಿ ನಿಮ್ ಸೆವೆಂತ್ ಏದಲ್ಲಿ 30 ಜನ, ಬಿದಲ್ಲಿ 31 ಜನ ಅಂತ ನಿಮ್ಗೆ ಡಿವೈಡ್ ಮಾಡಿದಾರೋ ಅದೇ ರೀತಿ ಕನ್ನಡ ಅಕ್ಷರಗಳಲ್ಲಿರುವಂತ ವ್ಯಂಜನಗಳನ್ನ ಐದೈದು ಅಕ್ಷರಗಳ ಗುಂಪುಗಳಾಗಿ ಡಿವೈಡ್ ಮಾಡಿದ್ದಾರೆ. ಕ ವರ್ಗ, ಇಲ್ಲಿ ನೋಡಿ ಈ ಅಕ್ಷರ ಕಾಣಿಸ್ತಾ ಇದೆಯಲ್ವಾ? ಇದು ಕ, ಇದು ಕ ವರ್ಗ. ಆನಂತರ ಈ ರೀತಿ ಚ ವರ್ಗ, ಆನಂತರ ಟ ವರ್ಗ, ಆನಂತರ ತ ವರ್ಗ, ಮತ್ತೆ ಪ ವರ್ಗ. ಹೀಗೆ ಇವುಗಳನ್ನ ವರ್ಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಇವುಗಳನ್ನ ಏನಂತೀವಿ? ವರ್ಗೀಯ ವ್ಯಂಜನಗಳು. ಅದೇ ರೀತಿ ಅವರ್ಗೀಯ ವ್ಯಂಜನ ಅಂತಂದ್ರೆ ಅಲ್ಲಿ ಯಾವುದೇ ವರ್ಗವಿಲ್ಲ. ಯ ಅನ್ನ ಹಿಡ್ಕೊಂಡು ಳತನ ಒಂಬತ್ತು ಅಕ್ಷರಗಳನ್ನ ಅವರ್ಗೀಯ ವರ್ಗವಿಲ್ಲದಂತ ಅಕ್ಷರಗಳು ಅಂತ ಕರಿತೀವಿ ನಾವು. ಈಗ ಹಂಗಾದ್ರೆ ವರ್ಗೀಯ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು ಯಾವ ಎಂಬುದು ನಿಮ್ಗೆ ಗೊತ್ತಿದೆ, ಹೌದಾ? ಇಲ್ಲಿ ನೋಡಿ ಇದೇನಿದು ಕ, ಹೌದಾ? ಆನಂತರ ಇದೇನು ಖ ಅಲ್ವಾ? ಕ ಖ. ಇಲ್ಲಿ ನೋಡಿ ನಾನು ಉಚ್ಚಾರ ಮಾಡೋದನ್ನ ಕ ಖ, ಇವುಗಳಿಗೆ ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ವಾ, ಹೌದಾ? ಅದೇ ರೀತಿ ಮುಂದೆ ನೆಕ್ಸ್ಟ್ ಏನು ಗ, ಹೌದಾ? ಕ ಖ ಗ ಘ, ಆನಂತರ ನೆಕ್ಸ್ಟ್ ನ್ಯ. ಏನು ನ್ಯ ಕಾಣಿಸ್ತಾ ಇದ್ದಾವಾ ಇಲ್ಲಿ ಲಾಲಿಪಾಪ್ ತರ ನಿಮ್ಗೆ, ಹೌದಲ್ವಾ? ಇಲ್ಲಿ ನೋಡಿ ಇಲ್ಲಿ ಕ ಖ ಗ ಖ ನ್ಯ, ಇಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ನಮ್ಗೆ ಉಚ್ಚಾರಣೆಯಲ್ಲಿ, ಹೌದಾ? ಕ ಇದನ್ನ ನಾವು ಹೇಳ್ಬೇಕಾದ್ರೆ ಸ್ವಲ್ಪ ಉಸಿರನ್ನ ತಗೊಂಡು ಹೇಳ್ತಾ ಇದ್ದೀವಿ, ಸ್ವಲ್ಪ ಉಸಿರನ್ನ ಬಿಡ್ತಾ ಇದ್ದೀವಿ, ಹೌದಾ? ಕ ಅದೇ ಖ ಅಂತ ಹೇಳಿ ನೋಡಿ, ಖ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಜಾಸ್ತಿ ಉಸಿರು ಬಿಡ್ತೀರಿ, ಹೌದಾ? ಹಾಗಾಗಿ ಉಸಿರು ಅಂತಂದ್ರೆ ಏನು? ಗಾಳಿ, ಹೌದಾ? ಹಾಗಾಗಿ ಇಲ್ಲಿ ಯಾವುದನ್ನ ನಾವು ಯಾವ ಅಕ್ಷರಗಳನ್ನ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತೀವೋ ಅವುಗಳನ್ನ ನಾವೇನಂತ ಕರಿತೀವಿ? ಅಲ್ಪ ಪ್ರಾಣಗಳು. ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ಏನಂತ ಕರಿತೀವಿ? ಅಲ್ಪ ಪ್ರಾಣಗಳು. ಅದೇ ರೀತಿ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಮಹಾಪ್ರಾಣಗಳು. ಆಮೇಲೆ ಕೊನೆಗೆ ನ್ಯ, ಇದನ್ನ ನಾವೇನಂತ ಕರಿತೀವಿ? ಅನುನಾಸಿಕಗಳು. ನಾಸಿಕ ಅಂತಂದ್ರೆ ಏನು? ಮೂಗು, ಹೌದಾ? ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ನಾಸಿಕ ಅನುನಾಸಿಕಗಳು. ಆಯ್ತಾ? ಹಾಗಾದ್ರೆ ಇಲ್ಲಿ ನೋಡಿ ಫಸ್ಟ್ ಲೈನ್ ಅಲ್ಲಿ ಕ ವರ್ಗದಲ್ಲಿ ನಮಗೆ ಎರಡು ಮಹಾಪ್ರಾಣಗಳು ಕಾಣಿಸ್ತವೆ, ಯಾವ ಯಾವು? ಖ ಮತ್ತು ಘ. ಅದೇ ರೀತಿ ಎರಡು ಅಲ್ಪ ಪ್ರಾಣಗಳು ಯಾವುವು? ಕ ಮತ್ತು ಘ. ಆಮೇಲೆ ಒಂದೇ ಒಂದು ಏನು ಇಲ್ಲಿ? ಅನುನಾಸಿಕ. ಇದು ಮೂಗಿನ ಸಾಯದಿಂದ ಉಚ್ಚಾರ ಮಾಡುವಂತ ಅಕ್ಷರ. ಹಾಗಾದ್ರೆ ಅಲ್ಪ ಪ್ರಾಣ ಅಂತಂದ್ರೆ ಏನು, ಮಹಾಪ್ರಾಣ ಅಂತಂದ್ರೆ ಏನು ಗೊತ್ತಾಯ್ತಲ್ವಾ, ಮತ್ತು ಅನುನಾಸಿಕ ಅಂತಂದ್ರೆ ಏನು ಗೊತ್ತಾಯ್ತು ನಿಮಗೆ. ಒಟ್ಟಿನಲ್ಲಿ ಐದೈದು ಅಕ್ಷರಗಳ ಐದು ಗುಂಪು 25 ವರ್ಗೀಯ ವ್ಯಂಜನಗಳು ಇದ್ದಾವೆ. ಎಷ್ಟು ವರ್ಗೀಯ ವ್ಯಂಜನಗಳು ಇದ್ದಾವೆ? 25 ವರ್ಗೀಯ ವ್ಯಂಜನಗಳನ್ನ ನಾವು ನೋಡ್ಬೋದು. ಅದೇ ರೀತಿ ಮುಂದಿನ ಅಕ್ಷರಗಳಲ್ಲಿ ಗೊತ್ತಲ್ಲ ನಿಮಗೆ, ನೆಕ್ಸ್ಟ್ ಬರುದು ಚ ವರ್ಗ, ಹೌದಾ? ಚ ಛ, ಆನಂತರ ಜ ಝ ಮತ್ತು ಣ. ಈಗಾಗಲೇ ನಿಮ್ಗೆ ಹೇಳಿದೀನಿ ನಾನು ಮಹಾಪ್ರಾಣಗಳು ಮತ್ತು ಅಲ್ಪ ಪ್ರಾಣಗಳು. ಇದರಲ್ಲಿ ಕೂಡ ಹಾಗೆ ನೋಡಿ, ಇಲ್ಲಿ ಏನಾಗಿದೆ?
ಚ ಮತ್ತು ಜ ಎರಡು ಅಲ್ಪಪ್ರಾಣ, ಚ ಮತ್ತು ಝ ಎರಡು ಮಹಾಪ್ರಾಣ, ಯ ಎಂಬುದು ಏನು ಇದು ಏನು ಯ ಎಂಬುದು ಅನುನಾಸಿಕ. ಇದು ಚ ವರ್ಗದ ಅಕ್ಷರಗಳು ಎಲ್ಲ ಕೂಡ. ಅದೇ ರೀತಿ ನೆಕ್ಸ್ಟ್ ಬಂದು ಟ ವರ್ಗ, ಹೌದಾ, ಟ ಠ ಡ ನೋಡ್ರಿ, ಟ ಠ ಡ ಢ ಆಮೇಲೆ ಜ್ಞ, ಇಲ್ಲೂ ಕೂಡ ಹಾಗೆ ಟ ಮತ್ತು ಡ ಇವೆರಡು ಕೂಡ ಅಲ್ಪಪ್ರಾಣಗಳು, ಟ ಮತ್ತು ಡ. ಆಮೇಲೆ ಇವೆರಡು ನೋಡ್ರಿ, ಠ ಮತ್ತು ಢ ಇವೆರಡು ಮಹಾಪ್ರಾಣಗಳು. ಆಮೇಲೆ ಇದು ನ ಎಂಬುದು ಏನು ಅನುನಾಸಿಕ, ಇಲ್ಲಿ ಕೂಡ ಅದೇ ರೀತಿ ಇದೆ ಟ ಠ ಡ ಢ ನ. ಹಾಗಾದ್ರೆ ಮುಂದೆ ಬರುವುದು ಪ ವರ್ಗ. ಪ ವರ್ಗ ನೋಡ್ರಿ, ಪ ಫ ಬ ಭ ಆಮೇಲೆ ಮ, ಇಲ್ಲಿ ಕೂಡ ಹಾಗೆ ಫ ಮತ್ತು ಭ ಇವೆರಡು ಮಹಾಪ್ರಾಣ, ಪ ಮತ್ತು ಬ ಇವೆರಡು ಅಲ್ಪಪ್ರಾಣ, ಮ ಎಂಬುದು ಅನುನಾಸಿಕ. ಓಕೆ, ತ ವರ್ಗವನ್ನು ಬಿಟ್ವಿ ನಮ್ಮ ಮಧ್ಯದಲ್ಲಿ ತ ಥ ದ ಧ ಆಮೇಲೆ ನ, ಇವು ಕೂಡ ಹಾಗೆ ಇಲ್ಲಿ ತ ಮತ್ತು ದ ಎರಡು ಅಲ್ಪಪ್ರಾಣ, ಧ ಮತ್ತು ಥ, ಧ ಮತ್ತು ಧ ಎರಡು ಮಹಾಪ್ರಾಣ, ನ ಎಂಬುದು ಏನು ಅನುನಾಸಿಕ. ಹಾಗಾದರೆ ನಾವು ಅಲ್ಪಪ್ರಾಣಗಳು ಮಹಾಪ್ರಾಣಗಳು ಅನುನಾಸಿಕವನ್ನು ತಿಳ್ಕೊಂಡ್ವಿ. ಈಗ ಕೊನೆಗೆ ಬರೆದು ಅ ವರ್ಗೀಯ ವ್ಯಂಜನಗಳಲ್ಲಿ ಯಾವುವು, ಯ ಹೌದಾ, ಆಮೇಲೆ ರ, ಲ ಹೌದಾ, ಲ ಆಮೇಲೆ ಯ ರ ಲ ವ ಶ ಶ ಸ ಖ ಮತ್ತು ಕೊನೆದು ಳ, ಹೌದಾ. ಇವು ಎಲ್ಲ ಕೂಡ ಏನು ಅವರ್ಗೀಯ ವ್ಯಂಜನಗಳು. ಎಷ್ಟು ಇವು? ಒಂಬತ್ತು. ನೆನಪಿರ್ಬೇಕು ನಿಮಗೆ, ಹತ್ತು ಅನುನಾಸಿಕಗಳು, ಸಾರಿ ಹತ್ತು ಅಲ್ಪಪ್ರಾಣಗಳು, ಹತ್ತು ಮಹಾಪ್ರಾಣಗಳು, ಐದು ಅನುನಾಸಿಕಗಳು ಮತ್ತು ಒಂಬತ್ತು ಅವರ್ಗೀಯ ವ್ಯಂಜನಗಳು. ನೀವು ಇವಾಗ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ವಿ. ಕಡಿಮೆ ಉಸಿರಿನಿಂದ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಅಲ್ಪಪ್ರಾಣ, ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು ಮಹಾಪ್ರಾಣಗಳು, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಏನಂತೀವಿ ನಾವು, ಅನುನಾಸಿಕ. ಆಮೇಲೆ ಕೊನೆಯದಾಗಿ ವರ್ಗವಿಲ್ಲದೆ, ಯಾವುದೇ ವರ್ಗ ಇಲ್ಲದೆ ಇರುವಂತಹ ಯಟುಳ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ಅವರ್ಗೀಯ ವ್ಯಂಜನಗಳು. ಒಟ್ಟು ವ್ಯಂಜನಗಳು ಎಷ್ಟು? ಮೂವತ್ನಾಲ್ಕು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನೀವೇನ್ ಮಾಡ್ಬೇಕು, ಈ ಎಲ್ಲ ವ್ಯಂಜನಗಳನ್ನ ಬಳಕೆ ಮಾಡಿಬಿಟ್ಟು ಈ ರೀತಿ ವ್ಯಂಜನಗಳ ತೋರಣವನ್ನ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು, ವ್ಯಂಜನಗಳ ತೋರಣವನ್ನು ಮಾಡಿ. ನಾನಿಲ್ಲಿ ಹಾಗೆ ನಿಮಗೆ ಬಿಡಿಸಿ ತೋರಿಸಿದ್ದೀನಿ. ಇಲ್ಲಿ ನೀವೇನ್ ಮಾಡ್ಬೇಕು, ವ್ಯಂಜನಗಳ ತೋರಣ ಅಂತಂದ್ರೆ ಬಾಗಿಲು ಹಾಕ್ತಾರಲ್ಲ ತೋರಣ, ಈ ರೀತಿ ನೀವೇನ್ ಮಾಡ್ಬೇಕು, ಈ ಕಡ್ಡಿಗಳ ಸಹಾಯದಿಂದ ತೋರಣವನ್ನ ಮಾಡ್ಬೇಕು. ಓಕೆ, ಈ ರೀತಿ ಹಾಕ್ಬಿಟ್ಟು ಏನ್ ಮಾಡಿ, ಕ ಖ ಗ ಘ ಮತ್ತು ನ್ಯ ಹೀಗೆ ಜೋಡಿಸ್ಬಿಟ್ಟು ಇಲ್ಲಿ ಕೆಳಗಡೆಗೆ ಏನ್ ಮಾಡ್ಬೇಕು, ನೀವು ಏನೋ ಅಂದ್ರೆ ಪೇಪರ್ ಇಂದ ಇವುಗಳನ್ನ ಸುತ್ತಬಿಟ್ಟು ಇವುಗಳಿಂದ ನೀವು ಏನ್ ಮಾಡ್ರಿ, ಬಾಗಿಲಿಗೆ ಹಾಕುವಂತ ಒಂದು ತೋರಣವನ್ನ ತಯಾರಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಧನ್ಯವಾದಗಳು.